ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಪಿ ಆರ್ ಕೆ ಚಾನಲ್. ಇವತ್ತಿನ ವಿಷಯ ಏನಂದ್ರೆ ಕೌಶಲ್ಯ ಕರ್ನಾಟಕ. ರಾಜ್ಯ ಸರ್ಕಾರದಿಂದ ಫ್ರೀಯಾಗಿ ಉಚಿತವಾಗಿ ಬಡವರಿಗೆ ಅಂತಾನೇ ಸ್ಕೀಮ್ ಮಾಡಿರುವಂಥದ್ದ ಕೌಶಲ್ಯ ಕರ್ನಾಟಕ. ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಅದು ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಮತ್ತು ಹೇಗೆ ಪಡ್ಕೊಬೇಕು ಅದು ನನ್ನ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತು ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಎಲ್ಲದಕ್ಕಿಂತ ಮುಂಚೆ ನಮಗೆ ನೋಡಲು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮಗೆ ನೋಡೋದನ್ನು ಮರಿಬೇಡಿ. ಕೌಶಲ್ಯ ಕರ್ನಾಟಕ ಅಂತೇಳಿ ಬ್ರೌಸ್ ಮಾಡಿ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ. ನಮ್ಗೆ ಅದು ಬೇಕಾಗಿಲ್ಲ. ರಿಜಿಸ್ಟ್ರೇಷನ್ ಆಫ್ ಟ್ರೈನೀಸ್ ಅಂತ ಇದೆಯಲ್ಲ, ಅದು ನನಗೆ ಬೇಕಾಗಿಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಸಲ್ಲ. ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ, ಒಂದು ಕಂಪ್ಲೀಟಾಗಿ ನೋಡಿ, ಗಮನವಿಟ್ಟು ಕೇಳಿ. ರಿಜಿಸ್ಟ್ರೇಷನ್ ಅಂತ ಇದೆ ಇಲ್ಲಿ, ಆಸ್ಪರೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿ. ನನಗೆ ಅದು ಬೇಕಾದ್ರೆ ನನಗೆ ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಆಫ್ ಟ್ರೈನೀಸ್ ಅಂತ ಇದೆ. ರಿಜಿಸ್ಟ್ರೇಷನ್ ಆಫ್ ಟ್ರೈನೀಸ್ಗೆ ಏನೇನು ಬರುತ್ತೆ ಅನ್ನೋದನ್ನ ಕ್ಯಾಟಗರೀಸ್ ಪೂರ್ತಿ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವು ಓದ್ಕೊಳ್ಬೇಕಿದ್ರೆ ಆಸ್ಪರೆಂಟ್ ಅನ್ನೋದಿಲ್ಲ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಆಗಿದೆ. ನಮಗೆ ಈಗ ಏನು ಮಾಡಬೇಕು ಅಂತಂದರೆ, ಸ್ಕಿಲ್ ಅಂತ ಇದೆ. ನನಗೆ ಬೇಕಾದ ಸ್ಕಿಲ್, ನಾವೇನು ಅಪ್ಲೈ ಮಾಡೋದಿದ್ರೆ ಸ್ಕಿಲ್ ಅಂತೇಳಿ ಕ್ಲಿಕ್ ಮಾಡಿ ಅದನ್ನ. ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಈಗ ನೋಡೋಣ ಹೇಗೆ ಫಿಲ್ಅಪ್ ಮಾಡೋದು. ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನೇಮ್ ಅಂತ ಇದೆಯಲ್ಲ, ಇಲ್ಲಿಗೆ ನಮ್ಮ ಮೊದಲ ಹೆಸರು, ಲಾಸ್ಟ್ ನೇಮ್ ಅಂತ ಅನ್ನೋದು ಕೊನೆಯ ಹೆಸರು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇನ್ಸಿಲ್ ಏನಾದರೂ ಇದ್ರೆ ಇಲ್ಲಿ ಕಂಪ್ಲೀಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ನಮ್ಮ ನೇಮು ಇಲ್ಲಿ ಇನ್ಸಿಲ್ ಲಾಸ್ಟಿಗೆ. ಇಲ್ಲಿಗೆ ಇಂಪಾರ್ಟೆಂಟ್, ನಮ್ಮ ಹತ್ರ ಹತ್ತಿರದಲ್ಲಿರೋಂಥ ನಾವು ಯೂಸ್ ಮಾಡೋವಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಇದಕ್ಕೊಂದು ಒ ಟಿ ಪಿ ಬರುತ್ತೆ. ಹಾಗಾಗಿ ನಿಮ್ಮ ಜೊತೆಲೇ ಇರುವಂಥ ಈ ಅಪ್ಲಿಕೇಶನ್ ಸಬ್ಮಿಷನ್ ಕೊಟ್ಟಾಗ ನಿಮ್ಮ ಜೊತೆಲೇ ಇರಬೇಕು ಮೊಬೈಲ್ ನಂಬರು. ಆ ನಂಬರು ನಿಮ್ಮದಾಗಿರಬೇಕು. ಆ ನಂಬರ್ನ ಎಂಟ್ರಿ ಮಾಡಿ. ಇದಕ್ಕೆ ಜಿಮೇಲ್ ಕೂಡ ಇಂಪಾರ್ಟೆಂಟು. ಇದು ನಿಮ್ಮ ಡೇಟ್ ಆಫ್ ಬರ್ತ್, ಹಿಂದು ಮೇಲು ಫಿಮೇಲು ಅದರ್ಸ್. ನೀವು ಮದುವೆ ಆಗಿದ್ದೀರೋ, ಸಿಂಗಲ್ ಆಗಿದ್ದೀರೋ ಅಥವಾ ವಿಡೋನೋ, ಏನು ನಿಮ್ಮ ಏನನ್ಸುತ್ತೆ? ಸಿಂಗಲ್ ಸಿಂಗಲ್ ಆಗಿದ್ರೆ ಸಿಂಗಲ್ ಅಂತೇಳಿ ಎಂಟ್ರಿ ಮಾಡಿ. ರಿಲೀಜಿಯನ್ ಯಾವುದು ನಿಮ್ಮದು ಅದು ಸೆಲೆಕ್ಟ್ ಮಾಡಿ, ಹಿಂದೂ ಇರು ಹಿಂದೂ ಅಂತ ಹಾಕಿ. ಹಿಂದಿನಲ್ಲಿ ಯಾವುದಾಗಿದ್ರೆ ಜನರಲ್ ಎಸ್ ಸಿ ಎಸ್ ಟಿ ಓ ಬಿ ಸಿ ಯಾವುದಾಗಿರುತ್ತೆ ಕ್ಲಿಕ್ ಮಾಡಿ. ಸ್ಪೆಸಿಫಿಕ್ ಕ್ಲಾಸಿಫಿಕೇಶನ್, ಟ್ರೈನಿ ಕ್ಲಾಸಿಫಿಕೇಶನ್, ಎಕ್ಸ್ ಸರ್ವಿಸ್ ಪರ್ಸನಲ್, ಏನು ನಿಮ್ಗೇನು ಬೇಕಾಗಿಲ್ಲ ಹಾಗೆ ಬಿಡಿ. ಇಲ್ಲಿ ಫಾದರ್ ಮದರ್ ಗ್ರ್ಯಾಂಡ್ ಮದರ್ ಡೀಟೇಲ್ಸ್ ಅಂತ ಹೇಳಿ, ನೀವು ಆಲ್ಮೋಸ್ಟ್ ಫಾದರ್ ಅಂತ ಹೇಳಿ ಹಾಕಿ. ಇಲ್ಲಿ ನಿಮ್ಮ ತಂದೆ ಹೆಸರು, ಅವರ ಇನ್ಸಿಲ್, ತಪ್ಪದ ಅವರ ತಂದೆ ಹೆಸರು. ಇದು ಬಂದು ಕರೆಂಟ್ ಅಡ್ರೆಸ್, ಇದು ಪರ್ಮನೆಂಟ್ ಅಡ್ರೆಸ್. ಕರೆಂಟ್ ಅಡ್ರೆಸ್ ಅಂದರೆ ನೀವು ಈಗ ಎಲ್ಲಿರ್ತೀರಿ ಆ ಅಡ್ರೆಸ್ದು ಡೀಟೇಲ್ಸನ್ನು ಇಲ್ಲಿ ಸಬ್ಮಿಟ್ ಮಾಡ್ಬೇಕಿಲ್ಲಿ. ಈ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಪರ್ಮನೆಂಟ್ ಅಡ್ರೆಸ್ ಅಂತಂದರೆ ನಿಮ್ಮ ಪೋಸ್ಟಲ್, ನಿಮ್ಮ ವಾಸ್ತವ್ಯ ಎಲ್ಲಿದೆ, ನಿಮ್ಮ ನಿಮ್ಮ ವಾಸಸ್ಥಳದಲ್ಲಿ ಎಲ್ಲಿದೆ ಆ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಕೇಳ್ತಿದೆ, ಇಫ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಕರೆಂಟ್ ಅಡ್ರೆಸ್ ಅಂತ ಇದ್ರೆ, ಅಂದರೆ ನೀವು ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಎಸ್ ಅಂತ ಹೇಳಿ ಕೊಡಿ. ಎಜುಕೇಷನ್ ಬಂದು ನೋ ಸ್ಕೂಲಿಂಗ್, ಪ್ರೈಮರಿ, ಮಿಡಲ್ ಸ್ಕೂಲ್, ಹೈಸ್ಕೂಲ್, ಅಂಡರ್ ಗ್ರಾಜ್ಯುಯೇಟ್ ಅಂದರೆ ಪಿ ಯು ಸಿ, ಐ ಟಿ ಐ ಡಿಪ್ಲೊಮಾ, ಅಂಡರ್ ಗ್ರಾಜ್ಯುಯೇಟ್ ಬರುತ್ತೆ. ಗ್ರಾಜ್ಯುಯೇಟ್ ಅಂದರೆ ಡಿಗ್ರೀಸ್ ಬರ್ತದೆ. ಪೋಸ್ಟ್ ಗ್ರಾಜ್ಯುಯೇಟ್ ಅಂದರೆ ಗೊತ್ತಾಗುತ್ತೆ, ಡಿಗ್ರಿ ಆದಮೇಲೆ ಬರೋದೆ ಪೋಸ್ಟ್ ಗ್ರಾಜ್ಯುಯೇಟ್. ಒಂದಾಗಿ ಸಬ್ಜೆಕ್ಟ್ ಯಾವ್ದು ಬರುತ್ತೆ ನಿಮಗೆ, ಮೆಕ್ಯಾನಿಕಲ್ ಬರುತ್ತೋ ಅಥವಾ ಐ ಟಿ ರಿಲೇಟೆಡೋ ಅಥವಾ ಇ ಆ್ಯಂಡ್ ಇನೋ, ಇ ಆ್ಯಂಡ್ ಸಿನೋ, ಸಿವಿಲ್, ಅಲ್ಲಿ ಬರೋ ಯಾವುದಾದ್ರೂ ಹಾಕಿ. ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಟರ್ ಇನ್ಸ್ಟ್ರಕ್ಷನ್, ಅದೇ ಇಂಗ್ಲೀಷಲ್ಲಿ ಬೇಕು, ಕನ್ನಡದಲ್ಲಿ ಬೇಕು ಅಂತೇಳಿ. ಕನ್ನಡದಲ್ಲಿ ಬೇಕು ಕನ್ನಡದಲ್ಲಿ ಹಾಕಿ, ಇಂಗ್ಲೀಷಲ್ಲಿ ಬೇಕು ಇಂಗ್ಲೀಷಲ್ಲಿ ಹಾಕಿ. ನಿಮ್ಮದು ಇಯರ್ ಆಫ್ ಪಾಸಿಂಗ್, ನೀವು ಯಾವತ್ತು ಪಾಸ್ ಆಗಿರ್ತೀರಾ ಆ ಇಯರ್ನ ಇಲ್ಲಿ ಎಂಟ್ರಿ ಮಾಡಬೇಕು. 2019 ಪಾಸ್ ಆಗಿದ್ರೆ 2019 ಹಾಕಿ,
2018 ಕಂಪ್ಲೀಟ್ ಆಗಿದೆ, ಬಟ್ ಯಾವ್ದಾದ್ರು ಬ್ಯಾಕ್ ಹೋಗಿತ್ತು. 2019 ಅಲ್ಲಿ ಕ್ಲಿಯರ್ ಆಯ್ತು, 2019 ಅಂತಾನೆ ಹಾಕ್ಬೇಕಾಗುತ್ತೆ. ಲ್ಯಾಂಗ್ವೇಜ್ ನೋ ಅಂದರೆ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ನಮ್ಮನ್ನು ಇಲ್ಲಿ ಎಂಟ್ರಿ ಮಾಡಿ ನೀವು. ಆಮೇಲೆ ನೀವು ಯಾವ ಟ್ರೈನಿಂಗ್ ತೊಗೊಬೇಕು ಅಂತ ಇದ್ದೀರಾ, ತುಂಬಾ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಈಗ ಹೆವಿ ಡಿ ಎಲ್ ಮಾಡಿಸ್ಬೇಕು ಅಥವಾ ಲೈಟ್ ಡಿ ಎಲ್ ಮಾಡಿಸ್ಬೇಕು ಅನ್ನೋರು ಹೆವಿ ಅಂತ ಹೇಳಿದ್ದೀನಿ. ಹೆವಿ ಪ್ಯಾಸೆಂಜರ್ ವೆಹಿಕಲ್ ಡ್ರೈವಿಂಗ್ ರೆಸಿಡೆನ್ಸಿ ಅದನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಸಾಕು. ಆಮೇಲೆ ನಿಮಗೆ ಎಷ್ಟು ತಿಂಗಳಲ್ಲಿ ಟ್ರೈನಿಂಗ್ ಮುಗಿಸ್ಬೇಕು ಅನ್ನೋ ನಿಮಗೆ ಆಸೆ ಇದ್ರೆ ಎಷ್ಟು ತಿಂಗಳಲ್ಲಿ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಎಷ್ಟು ತಿಂಗಳಲ್ಲಿ ನಿಮಗೆ ಟ್ರೈನಿಂಗ್ ಮುಗಿಬೇಕು ಅನ್ನೋ ವೀಕ್ಸಲ್ಲಿ ಆಪ್ಷನ್ ಇದೆ. 2 weeks, ಲೆಸ್ ದೆನ್ 2 weeks, ಆಲ್ಮೋಸ್ಟ್ ಆಲ್ 4 to 6 weeks ತಗೊಳ್ಳಿ, ಟ್ರೈನಿಂಗ್ ಆಗಲೇ ನಿಮಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿಕ್ಕಾಗೋದು. ವಿಲಿಂಗ್ ಟು ಟೇಕ್ ಅಪ್ರೆಂಟಿಶಿಪ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾ ಇದೆ, ಎಂಪ್ಲಾಯ್ಮೆಂಟ್ ಅಂತ ಏನು, ಕರೆಂಟ್ಲಿ ಎಂಪ್ಲಾಯ್ಡ್ ನೀವು ಅಂದರೆ ಈಗ ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಹಾಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನಾ ಅಂತ ಕೊಡಿ. ಅಂದರೆ ಮುಂಚೆ ಎಲ್ಲರೂ ಕೆಲಸ ಮಾಡ್ತಿದ್ದೀರಾ ಅಂತ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ನಾ ಅಂತ ಕೊಡಿ. ಬೇರೆ ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ ಆದರೆ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಇಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಡಿಸ್ಟಿಕಲ್ಲಿ ಆದರೆ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಅಂತ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿರ್ತೀರಿ ಅಲ್ಲಿಗೆ ಡಾಕ್ಯುಮೆಂಟ್ಸ್ ಫೈಲು ಓಪನ್ ಆಗುತ್ತೆ. ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು ಅದು ಓಪನ್ ಆಗಿ ಎಲ್ಲ ಅಪ್ಲೋಡ್ ಆಗುತ್ತೆ. ಲಾಸ್ಟಿಗೆ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಕೇಳ್ತಾ ಇದ್ದೀನಿ, ಅಪ್ಲೋಡ್ ರೆಸ್ಯೂಮ್ ಅಂತ ಕೇಳ್ತಾ. ಅಪ್ಲೋಡ್ ರೆಸ್ಯೂಮ್ ಅಂತಂದ್ರೆ ನಿಮ್ಮ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿರ್ತೀರಲ್ಲ ಅದನ್ನ ಸ್ಕ್ಯಾನ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಸಬ್ಮಿಟ್ ಕೊಡ್ತಿದ್ದ ಹಾಗೇನೆ ಇಲ್ಲೊಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ ಮೊಬೈಲ್ಗೆ OTPನ ಹಾಕಿದ್ರೆ ಇದು ಸಕ್ಸಸ್ ಆಗೋದು. ಆಮೇಲೆ OTP ಹಾಕ್ತಿದ್ದ ಹಾಗೇನೆ ಓಕೆ ಸಬ್ಮಿಟ್ ಕಂಪ್ಲೀಟ್ ಆಗುತ್ತೆ. ಸಬ್ಮಿಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಒಂದು ಪ್ರಿಂಟ್ ಔಟ್ ತಗೊಳ್ಳಿ, ರೈಟ್ ಸೈಡಲ್ಲಿ ಪ್ರಿಂಟ್ ಔಟ್ ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಆದಮೇಲೆ ನೀವು ಪ್ರಿಂಟ್ ಔಟ್ ತಗೊಬೇಕು. ನೋಡಿದ್ರಲ್ಲ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತೇಳಿ. ರಿಜಿಸ್ಟ್ರೇಷನ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.